ಎಕ್ಸ್ಪ್ರೆಸ್ ಆನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಕಾಲಗಳು ಉರುಳುತ್ತಿದ್ದರೂ ತಾಂತ್ರಿಕತೆ ಬೆಳೆದು ಅಭಿವೃದ್ಧಿ ಸಾಧಿಸುತ್ತಿದ್ದರೂ ನಾವು ಇಂದಿಗೂ ಸಮಯವನ್ನ ತಿಳಿಯಲು ಗಡಿಯಾರಗಳನ್ನು ಉಪಯೋಗಿಸುತ್ತಿದ್ದೇವೆ. ಹೀಗಾಗಿ ಗಡಿಯಾರಗಳು ಇಲ್ಲದೆ ಇರುವ ಮನೆಗಳೇ ಇರುವುದಿಲ್ಲ ಎಂದರೆ ತಪ್ಪಿಲ್ಲ. ಗಡಿಯಾರ ನಮ್ಮ ಜೀವನದ ನಡಿಗೆಯನ್ನ ಸೂಚಿಸುವ ಸಾಧಕ. ಅಷ್ಟೇ ಅಲ್ಲದೆ ಇದು ಸೂರ್ಯದೇವನಿಗೆ ಪ್ರತೀಕ ಅಂತ ಕೂಡ ಹೇಳುವುದುಂಟು. ಬೆಳಗು ಕತ್ತಲು ಬಾರಿ ಬಾರಿಗೂ ನಾವು ಸಮಯವನ್ನ ತಿಳಿಯಲು ಕೆಲಸಕ್ಕೆ ತೊಡಗಿಕೊಳ್ಳಲು ಗಡಿಯಾರಗಳು ಬೇಕೇ ಬೇಕು. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಗಡಿಯಾರವನ್ನ ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ಇಡದೇ ಇದ್ದರೆ ಅನೇಕಾನೇಕ ಸಮಸ್ಯೆಗಳು, ಕೆಟ್ಟ ಪರಿಣಾಮಗಳು ಬರುತ್ತವೆ. ಇನ್ನು ಮುಖ್ಯವಾಗಿ ಗಡಿಯಾರವನ್ನ ಎಲ್ಲಿಡಬೇಕು, ಹೇಗಿಡಬೇಕು ಎನ್ನುವುದನ್ನ ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗಡಿಯಾರವನ್ನ ಗೋಡೆಗೆ ನೇತು ಹಾಕುವಾಗ ದಕ್ಷಿಣ ದಿಕ್ಕಿಗೆ ಅದನ್ನ ಇಡಬಾರದು. ಏಕೆಂದರೆ ದಕ್ಷಿಣ ದಿಕ್ಕಿನ ಅಧಿಪತಿ ಯಮ. ಅಷ್ಟೇ ಅಲ್ಲದೆ ಅದು ಪಿತೃಗಳ ದಿಕ್ಕು ಕೂಡ ಅಂತ ಹೇಳುತ್ತಾರೆ ಹಿರಿಯರು. ಹೀಗಾಗಿ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನ ಇಟ್ಟರೆ ಕೆಟ್ಟ ಕಾಲ ಆರಂಭವಾದಂತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಯವಾಗಿ ಕೆಟ್ಟ ಕಾಲ ಆರಂಭವಾಗಿ ಸಮಸ್ಯೆಗಳು, ಕಷ್ಟ ನಷ್ಟಗಳು ಆರಂಭವಾಗುತ್ತವೆ. ಹೀಗಾಗಿ ದಕ್ಷಿಣ ದಿಕ್ಕಿಗೆ ಗಡಿಯಾರದ ಬದಲಾಗಿ ಹಿರಿಯರ ಫೋಟೋಗಳನ್ನ ನೇತು ಹಾಕಿದ್ರೆ ಸರಿಯಾಗಿರುತ್ತದೆ. ಇನ್ನು ಎರಡನೆಯದು, ಮುಖ್ಯ ದ್ವಾರದ ಮೇಲೆ ಗೋಡೆಗೆ ಗಡಿಯಾರವನ್ನ ನೇತು ಹಾಕಬಾರದು. ಯಾಕಂದ್ರೆ ಅದರ ಕೆಳಗಿನಿಂದ ಯಾರೇ ಆಗ್ಲಿ ಓಡಾಡಬಾರದು. ಹಾಗೆ ಒಳಗೆ ಹೊರಗೆ ಬರುವಾಗ ಗಡಿಯಾರ ತಲೆಯ ಮೇಲೆ ಇದ್ದು ಸಾಕಷ್ಟು ಒತ್ತಡವನ್ನ, ಮಾನಸಿಕ ತೊಂದರೆಗಳಿಗೆ ಅದು ಗುರಿ ಮಾಡುತ್ತದೆ ಎಂದು ಹೇಳುತ್ತಾರೆ. ಇನ್ನು ಮೂರನೆಯದು, ಗಡಿಯಾರವನ್ನ ಉಡುಗೊರೆಯಾಗಿ ಸ್ವೀಕರಿಸಲೂಬಾರದು, ಮತ್ತೊಬ್ಬರಿಗೆ ಕೊಡಲೂಬಾರದು. ಇದರಿಂದ ಅದೃಷ್ಟ ಹಾಗೂ ದುರದೃಷ್ಟಗಳು ವರ್ಗಾವಣೆ ಆಗುವ ಸಾಧ್ಯತೆಗಳು ಸಾಕಷ್ಟು ಇವೆ ಎಂದು ಹೇಳುತ್ತಿದ್ದಾರೆ ಶಾಸ್ತ್ರಕಾರರು. ಇನ್ನು ನಾಲ್ಕನೇ ಸಂಗತಿ ಏನಪ್ಪಾ ಅಂದ್ರೆ, ಎಂತಹದ್ದೇ ಪರಿಸ್ಥಿತಿ ಆಗಿರಲಿ ಗಡಿಯಾರಗಳು ತಡವಾಗಿ ಅಂದ್ರೆ ಲೇಟ್ ಆಗಿ ತಿರುಗದಂತೆ ನೋಡಿಕೊಳ್ಳಬೇಕು. ಇದು ಲೇಟ್ ಆಗಿ ತಿರುಗೋದ್ರಿಂದ ನಕಾರಾತ್ಮಕತೆ ಹಾಗೂ ನಿಧಾನಗತಿಗೆ ಸಂಕೇತವಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ. ಇನ್ನು ಐದನೇ ಸಂಗತಿ ಏನಪ್ಪಾ ಅಂದ್ರೆ, ನಿಂತು ಹೋಗಿರುವ ಅಥವಾ ಕೆಲಸ ಮಾಡದೇ ಇರುವ ಗಡಿಯಾರಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರದು. ಇನ್ನು ಮನೆಯ ಸ್ಟೋರ್ ರೂಮ್ ನಲ್ಲೂ ಕೂಡ ಅವುಗಳನ್ನ ಶೇಖರಿಸಿಡಬಾರದು. ಹೀಗೆ ಮನೆಯಲ್ಲಿ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಪಸರಿಸುತ್ತದೆ. ಇನ್ನು ಕೊನೆಯದಾಗಿ, ಗಡಿಯಾರವನ್ನ ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಎಂದು ಹೇಳುತ್ತಿದ್ದಾರೆ. ಹೀಗೆ ಇಡೋದ್ರಿಂದ ಯಾವ ತೊಂದರೆಯೂ ಇರೋದಿಲ್ಲ. ಅಷ್ಟೇ ಅಲ್ಲದೆ ಇದು ಕುಟುಂಬಕ್ಕೂ ಹಾಗೂ ಕುಟುಂಬದ ಸದಸ್ಯರಿಗೂ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿ ಸುಖ, ಸಂತೋಷ, ಶುಭ ಸಮಯಗಳು, ಧನಧಾನ್ಯಗಳು ಸಮೃದ್ಧಿಯಾಗುತ್ತವೆ. ಹಾಗೆಯೇ ಸಮಸ್ತ ಕುಟುಂಬದವರಿಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ ಎಂದು ಹೇಳುತ್ತಿದೆ ಶಾಸ್ತ್ರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.